कंकाउट होगी। सो हे गाइस दिलरी को नमस्कार एंड वेलकम ಬ್ಯಾಕ್. ಆಕ್ಚುಲಿ ಮುಕೇಶ್ ಒಂದು ಮೂವಿ ಒಳಗೆ ಒಂದ ಸಲ ಬರ್ತಿದ್ದ, ಅದೇ ರೀತಿ ಈ ಬಿಗ್ ಬಾಸ್ ಒಂದ್ ವರ್ಷಕ್ಕೆ ಒಂದ ಸಲ ಬರ್ತಿತ್ತ. ಅಂಡ್ ಈ ಸಲನು ಬಿಗ್ ಬಾಸ್ ಸ್ಟಾರ್ಟ್ ಆಗೈತಿ. ಅಂಡ್ ಈ ಸಲ ಬಿಗ್ ಬಾಸ್ ಟಿವಿ ಒಳಗಲ್ಲ, ಓ ಟಿ ಟಿ ಒಳಗ್ ಬರತೈತಿ. ಮಾತೇ ಇಲ್ಲ. ಅಂಡ್ ಈ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಗೆ ಸ್ಪಾನ್ಸರ್ ಯಾರು ಮಾಡಾರ ಗೊತ್ತ? ಈ ಸಲ ಸ್ಪಾನ್ಸರ್ ಯಾರು ಗೊತ್ತ? ವಿಮಲ್ ದೋರ್. ಭಾಷೆಯಿಂದ ದೂರವಾಗಲಾರಿ ವಿಮಲ್, ನಮ್ಮ ಭಾಷೆ. ಮಶ್ಕಿರಿ ಏನ್ ಗೊತ್ತ, ಈ ಶೋ ಒಳಗಿನ ಕಂಟೆಸ್ಟೆಂಟ್ ಯಾರಂತೇಳಿ ನಿಮ್ಗೆ ಗೊತ್ತಾದ್ರೆ ಡೆಫಿನೆಟ್ಲಿ ದೋಸ್ತ ಅದ ವಿಮಲ್ ಹಾಕೊಂಡು ಈ ಶೋ ಕೂಗಳ್ತೀರಿ ನೀವು. ಯಾಕಂದ್ರೆ ಈ ಬಿಗ್ ಬಾಸ್ ಕನ್ನಡ ಓ ಟಿ ಟಿ ಕಂಟೆಸ್ಟೆಂಟ್ ನೀವು ಒಂದ್ಸಲ ನೋಡಿದ್ರೆ ಲ್ಯಾಟ್ರಿನ್ ಹೋಗೋಕೋ ಮನ್ಸು ಹಂಗಿಲ್ಲ. ಸೊ ಬರ್ರಿ ಬಿಗ್ ಬಾಸ್ ನ ಟಾಪ್ ಮೋಸ್ಟ್ ಅಡ್ಕಸ್ಬಿ ಕಂಟೆಸ್ಟೆಂಟ್ ಗಳನ್ನ ನೋಡ್ಕೊಂಡ್ ಬರೋಣಂತ. ಸೊ ಬಿಗ್ ಬಾಸ್ ನ ಫಸ್ಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಆರ್ಯವರ್ಧನ್ ನದಿ. ಆರ್ಯಭಟ್ ಆಗಕ್ ಹೋಗ್ಬೇಡ. ನೀವು ಆರ್ಯವರ್ಧನ್ ಅದಾನಲ್ಲ, ಇವ ಬಿಗ್ ಬಾಸ್ ಸೆಲೆಕ್ಟ್ ಆಗ್ಬೇಕಂದ್ರೆ ಬಹಳ ಕಾರಣ ಅದಾವ, ಸಿಕ್ಕಾಪಟ್ಟೆ ಕಾರಣಗಳದಾವ. ಆದ್ರೆ ಒಂದ್ ಸ್ಪೆಸಿಫಿಕ್ ಕಾರಣ ಏನು ಅಂತಂದ್ರೆ ಈ ವಿಡಿಯೋ ನೋಡ್ರಿ. ಶಾಸ್ತ್ರವನ್ನ ಹೇಳಿಕೊಡ್ತೀನಿ ಅಂತ ಹೇಳಿ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಂತಹ ಘಟನೆ ನಡೆದಿರುವಂತದ್ದು. ಆಕೆ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ ಮೇಲೆ ಆರೋಪವನ್ನ ಎಂತ ಅವರೆಲ್ಲ ನಮ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಥೂನ ಇಂತ ಜನರಲ್ಲಿ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಅಂಡ್ ಇನ್ನ ಬಿಗ್ ಬಾಸ್ ನ ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಸ್ವಲ್ಪ ನಿಮ್ಮ ಹೃದಯನ ಗಟ್ಟಿ ಮಾಡ್ಕೊಳ್ರಿ. ಯಾಕಂದ್ರೆ ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ಇವಳು ಎಷ್ಟೋ ಜನ ಹುಡುಗರ ನಿಕ್ಕರ್ ಕದ್ದ ಚೋರಿ. ಆಕ್ಚುಲಿ ಈಕಿ ಬಿಗ್ ಬಾಸ್ ಒಳಗ್ ಬಂದಿದ್ದೆ ತಡ. ಈಕಿ ಫ್ಯಾನ್ಸ್ ಇಷ್ಟು ಖುಷಿ ಆಗ್ಯಾರ ಅಂದ್ರೆ ಲಿಟ್ರಲಿ ಪೋನು ಶ್ರೀನಿವಾಸ್ ಗೌಡ ಇನ್ ಬಿಗ್ ಬಾಸ್ ಅಂತೇಳಿ ಪಾರ್ನ್ ವೆಬ್ಸೈಟ್ ಒಳಗ್ ಸರ್ಚ್ ಮಾಡತ್ತಾರ. ಮುಗ್ದ್ರು ಅನ್ಬೇಕು ಇಲ್ಲ. ಈ ಕಡೆ ಐಫೋನ್ 12 ಐತಿ. ಅಂಡ್ ಈಕಿನ್ ನನ್ ಅದರ್ ದೆನ್ ಶಾಂಭವಿ ಅಲಿಯಾಸ್ ಸೋನು ಶ್ರೀನಿವಾಸ್ ಗೌಡ. ಗೌರ್ಮೆಂಟ್ ಸ್ಕೂಲ್ ಅಂತೆ, ಅದಕ್ಕೆ ನೀವ್ ಹಿಂಗ್ ಮಾತಾಡೋದು? ಗೌರ್ಮೆಂಟ್ ಸ್ಕೂಲ್ ಅಂತೆ, ಅದಕ್ಕೆ ನೀವ್ ಹಿಂಗ್ ಮಾತಾಡೋದು? ತೆಲುಗು ಅಲ್ಲಿ ಇಂಡಸ್ಟ್ರಿ ಮಿಂಚ್ಬೇಕು ಅಂತ ತುಂಬಾ ಆಸೆ. ಯಾಕಂದ್ರೆ ನಮ್ ಕನ್ನಡದಲ್ಲಿ ತುಂಬಾ ಬೆಳ್ಸಲ್ಲ, ಬೆಳಿತಿದಾರೆ ಅಂದ್ರೆ ತುಳಿಯಕ್ ಟ್ರೈ ಮಾಡ್ತಾರೆ. ಸೊ ನನಗೆ ತೆಲುಗು ಅಲ್ಲಿ ಇಂಡಸ್ಟ್ರಿಯಲ್ಲಿ ಹೋಗಕ್ ತುಂಬಾ ಇಷ್ಟ. ಬಟ್ ಅಂದ್ರೆ ಈಗ ನನ್ ಮಾತಾಳೆ, ನಿನ್ ಮಗನ ಯಾವಾಗ್ಲಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾನ? ಇಷ್ಟೆಲ್ಲ ಆಕಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಬೈದ್ಲು, ಆಕಿ ಕನ್ನಡ ಸ್ಕೂಲಿಗೆ ಬೈದ್ಲು, ಇಷ್ಟೆಲ್ಲ ಬೈದ್ರು ಆಕಿ ಕರದ್ ಬಿಗ್ ಬಾಸ್ ಒಳಗ್ ನೀವು ಚಾನ್ಸ್ ಕೊಟ್ರಿ ಅಂದ್ರೆ ಅಲ್ಲ ನಿಮಗೆ ನಾಚಿಕಿಲ್ಲೋ ಏನ್ ಅಕ್ಕಿಗೆ ನಾಚಿಕಿಲ್ಲೋ ತಿಳಿವಲ್ ನನಗೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂದ್ರೆ ರಾಕೇಶ್ ಅಡಿಗ. ಗಾಂಜಾ ಮತ್ತಿನಲ್ಲಿ ಕೊಂದ, ಗಾಂಜಾ ಮತ್ತಿನಲ್ಲಿ ರೇಪ್ ಮಾಡ್ದ, ಗಾಂಜಾ ಮತ್ತಿನಲ್ಲಿ ಚುಚ್ಚದ, ದಟ್ ಈಸ್ ಆಕ್ಚುಲಿ ನಾಟ್ ಟ್ರೂ. ಗಾಂಜಾ ಗಿಡಗಳ ಮುಂದೆ ಕುತ್ಕೊಂಡಿದ್ರು ಮಹತ್ವ ಗಾಂಜಾ ಹಂಗೆ ಅಂತ ಮಾತಾಡಿದಾರೆ, ಯೂಟ್ಯೂಬ್ ಅಲ್ಲಿ ಇದೆ ಅದು. ಅಂಡ್ ಯಾರ್ ಬ್ಯಾನ್ ಮಾಡಿಸಿದ್ದು? ಅಮೆರಿಕಾದ ಪ್ರೆಷರ್. ಯಾರಿಗೆಲ್ಲ ಈ ರಾಕೇಶ್ ಅಡಿಗ ಯಾರು ಗೊತ್ತಿಲ್ಲ? ಸೊ ಒಂದ್ ಸ್ವಲ್ಪ ದಿವಸಗಳ ಹಿಂದೆ, ಸ್ವಲ್ಪ ಬಹಳ ದಿವಸಗಳ ಹಿಂದೆ ಹೋದ್ರೆ ಜೋಶ್ ಅಂತೇಳಿ ಒಂದು ಮೂವಿ ಬಂದಿತ್ತು. ಆ ಮೂವಿಯ ಹೀರೋ ಇವರು. ಅಂಡ್ ರೀಸೆಂಟ್ ಆಗಿ ಒಂದು ಗಾಂಜಾ ಬಗ್ಗೆ ಒಂದು ಮಾತುಕತೆ ಬಂದಾಗ ಇವನು ಒಂಥರ ದೇಶನೇ ಒಂದು ದಿಕ್ಕನಾಗ ಹೊಂಟಿದ್ರೆ ಇವನ ಇನ್ನೊಂದು ದಿಕ್ಕನಾಗ ಆನ್ಸರ್ ಕೊಟ್ಟು ಫುಲ್ ಫೇಮಸ್ ಆಗಿಬಿಟ್ಟಿದ್ದ. ಸೊ ಅವನ್ನ ಕರ್ಕೊಂಡು ಬಂದು ಬಿಗ್ ಬಾಸ್ನಾಗ ಇಟ್ರಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅಂಡ್ ಇವನು ಬಿಗ್ ಬಾಸ್ಗೆ ಬಹಳ ಜನ ಬಂದಾರ, ಲೈಕ್ ಪುಟ್ಟಗೌರಿ ಮದುವೆಯಿಂದ ಪುಟ್ಟಗೌರಿ ಅಂದ್ರೆ ಸಣ್ಣ ಹುಡುಗಿದ್ ನೋಡೋಬೇಕಿ ಸ್ಟಾರ್ಟಿಂಗ್ ಅಕ್ಕಿ ಬಂದಾಳ. ಆಮೇಲೆ ಲೋಕೇಶ್ ಅಂತೇಳಿ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್, ಇನ್ನು ಬಹಳ ಜನ ಅದಾರ. ಅಂಡ್ ಅವ್ರ ಬಗ್ಗೆ ನಂಗೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಅಂಡ್ ಅವ್ರ ಅಷ್ಟು ಟ್ರೆಂಡ್ ಒಳಗಿಲ್ಲ ಅವ್ರು. ಅವ್ರು ಬಂದ ಆಕ್ಚುಲಿ ಬಿಗ್ ಬಾಸ್ ಎಂಥವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತೈತಿ ಅಂತಾರೆ. ಒಂದು ಸ್ವಲ್ಪ ಜನ ಇರ್ತಾರೆ, ನಾನು ಬಿಗ್ ಬಾಸಿಗೆ ಹೋಗ್ತೀನಿ, ಬಿಗ್ ಬಾಸ್ ನನ್ನ ಕನಸು, ಅಲ್ಲಿಂದ ಸೆಲೆಬ್ರಿಟಿ ಆಗ್ತೀನಿ ಅಂಥವ್ರಲ್ಲಿ ಏನು ಮಾಡ್ತಾರೆ ಗೊತ್ತಾ, ಡೈರೆಕ್ಟ್ ಸೋನು ಶ್ರೀನಿವಾಸ್ ಗೌಡ ಅಂತಿಂಥವ್ರಿಗೆ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವರು ತಪ್ಪು ದಾರಿ ಹಿಡಿತಾರೆ. ಸೊ ಇಲ್ಲಿದ್ದು ಏನಾಗೈತೆ ಗೊತ್ತೋ, ಬಿಗ್ ಬಾಸಿಂದನೇ ಇಂಥವು ಪ್ರಮೋಟ್ ಮಾಡ್ದಂಗೆ ಆಗ್ತೈತಿದೆ. ಸೊ ಫಸ್ಟ್ ಬಿಗ್ ಬಾಸ್ ಬುದ್ಧಿ ಕಲಿಬೇಕು, ಯಾರನ್ನ ಸೆಲೆಕ್ಟ್ ಮಾಡ್ಬೇಕು, ಯಾರಿಗೆ ಸ್ಟೇಜ್ ಕೊಡ್ಬೇಕು. ಫಸ್ಟ್ ಅವ ಕರೆಕ್ಟ್ ಇಲ್ಲೋ ಕರೆ ಹೇಳ್ಬೇಕಂದ್ರೆ ಅವ ಕರೆಕ್ಟ್ ಇಲ್ಲ. ಎಷ್ಟು ಜನ ನಿಯತ್ತಾಗ ಕಂಟೆಂಟ್ ಮಾಡ್ತಿರ್ತಾರೆ ಅವ್ರಿಗೆ ಕೊಡ್ಬೇಕು ಪ ಚಾನ್ಸ್, ಅದನ್ನ ಬಿಟ್ಟು ಇಂಥವ್ರು ಒಂದು ಏನು ಹೇಳ್ಬೇಕು ಗೊತ್ತಾಗಿಲ್ಲ. ಓಕೆ ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ಇಷ್ಟ. ಅಕಸ್ಮಾತ್ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ. ಆಮೇಲೆ ಮೇನ್ ಥಿಂಗ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಓಕೆ ಸೊ ಫ್ರೆಂಡ್ಸ್, ಈ ವಿಡಿಯೋದಾಗ ಇಷ್ಟ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲವ್ ಯು ಲಾಟ್.